ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇದು ಪಿಕೆ ಪೈಲ್ ರೀಡಿಂಗ್ ಇದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಇದರಲ್ಲಿ 5 ಪೈಲ್ ಇದೆ. ಇದು ಟೈಮಿಂಗ್ಸ್ ಬಂದು 2 to 6 month. ಕೆಲವರಿಗೆ ಫಾಸ್ಟ್ ಆದರೂ ಆಗ್ಬೋದು. ಜನರಲ್ ರೀಡಿಂಗ್ ಇದು. ಇದು ಪೈಲ್ ನಂಬರ್ 1, ಆರೆಂಜ್ ನಂಬರ್, ಅಥವಾ ಈ ಫ್ರೂಟ್ ಮೂಲಕ ಚಾಯ್ಸ್ ಮಾಡ್ಬೋದು. ಪೈಲ್ ನಂಬರ್ 2, ಬಾಳೆಹಣ್ಣು, ಬನಾನ. ಪೈಲ್ ನಂಬರ್ 3, ಸ್ಟ್ರಾಬೆರಿ. ಪೈಲ್ ನಂಬರ್ 4, ಗ್ರೇಪ್ಸ್. ಪೈಲ್ ನಂಬರ್ 5, ಪೈನಾಪಲ್. ಇಲ್ಲಿ ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ. ನಿಮ್ದು ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ಏನು ಅಂತ ಹೇಳಿ ನೋಡುವ. 2 to 6 month. ಇದರಿಂದ ಒಂದು ಕಾರ್ಡ್ ತೆಗಿತಿದ್ದೇನೆ. ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್. ಚಾಯ್ಸ್ ಮಾಡಿ ಫೈಲ್. ಒನ್, ಟೂ, ತ್ರೀ, ಫೋರ್, ಫೈವ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರಿ ಆರೆಂಜ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಇದು. ದ ಓಲ್ಸ್ ರಿಯೂನಿಯನ್ ನೋಡ್ತಿರ್ಬೋದು ಕಾರ್ಡ್. ಇಲ್ಲೂ ಟ್ವಿನ್ಸ್ ಬಂದಿದ್ದಾರೆ, ಇಲ್ಲೂ ರಿಯೂನಿಯನ್ ಇದೆ. ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಇಲ್ಲಿ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲರೂ ಅಲ್ಲ, ಕೆಲವರು ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರ್ಬೋದು, ಇನ್ ಕೆಲವರು ನಿಮ್ಮ ಲವ್ ರಿಲೇಷನ್ಶಿಪ್ ನೋಡ್ತಿರ್ಬೋದು, ಅಥವಾ ಇನ್ ಕೆಲವರು ಪಾರ್ಟ್ನರ್, ಇದು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಅಥವಾ ಲವ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಇರ್ಬೋದು. ಇವರು ಇದೊಂದು ನಿಮ್ಮದು ರಿಯೂನಿಯನ್ ಆಗೋದಿದೆ. ಇದೊಂಥರ ಶಾರ್ಟ್ ಟರ್ಮ್ ಅಂದರೆ ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮ್ಮ ಜೊತೆ ಮಾತಾಡ್ತಾರೆ. ಇವರು 7 ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು. 7 ಮತ್ತು 12, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ 7 ಇರ್ಬೋದು, ಅಥವಾ ನಿಮಗೆ 7 ನಿಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕ ಇರ್ಬೋದು. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ, ಇವರು ಯಾಕೆ ಬರ್ತಿದ್ದಾರೆ ಅಂತ ಹೇಳಿ.
ಇವರಿಗೂ ನಿಮಗೂ ಬ್ರೇಕಪ್ ಆಗಿರ್ಬೋದು, ಅಥವಾ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು, ಅಂದ್ರೆ ನಿಮ್ಮ ಫ್ಯಾಮಿಲಿ ಮಧ್ಯೆ ಇನ್ನೊಬ್ರು ಇದ್ದಿರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಮಧ್ಯೆ ಇನ್ನೊಬ್ರು ಇದ್ದಿರ್ಬೋದು, ನಿಮಗೂ ಇವರಿಗೆ ಈಗ ನೋ ಕಾಂಟ್ಯಾಕ್ಟ್ ಝೋನ್ ಅಲ್ಲಿ ಇರ್ಬೋದು, ಕಾಂಟ್ಯಾಕ್ಟ್ ಇಲ್ಲದೆ ಇದ್ದಿರ್ಬೋದು. ಕೆಲವರಿಗೆ ನಿಮಗೂ ಇವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ, ಅಂದ್ರೆ ಕೆಲವೊಮ್ಮೆ ನೀವು ಜಸ್ಟ್ ದೂರದಲ್ಲಿ ನೋಡ್ತಿರ್ಬೋದು, ಆದ್ರೆ ಮಾತುಕತೆ ಕಮ್ಯುನಿಕೇಶನ್ ಯಾವುದು ಇಲ್ಲ, ಅಥವಾ ನೀವು ಇವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಇಲ್ಲಿ ಇವರು ಇಷ್ಟ ತನಕ ಅಂದ್ರೆ ತುಂಬಾನೇ ಎಫರ್ಟ್ ಹಾಕಿದ್ದೀರಿ ನೀವು ಈ ರಿಲೇಶನ್ಶಿಪ್ ಮೇಲೆ, ತುಂಬಾನೇ ಎಫರ್ಟ್ ಹಾಕಿದ್ದೀರಿ. ಸೊ ನಿಮ್ಗೆ ಸ್ಟ್ರೆಂತ್ ಇಲ್ಲ ಅಂತ ಅನಿಸ್ತಿರ್ಬೋದು. ಸೊ ಈಗ ಒಂಥರ ಅಂದ್ರೆ ನಿಮ್ಗೆ ಇಲ್ಲಿ ಸ್ಟ್ರೆಂತ್ ಮತ್ತು ಸ್ಟೆಬಿಲಿಟಿ ತಂದು ಕೊಡ್ತಾ ಇದ್ದಾರೆ ಇವರು. ಒಂಥರ ಅಂದ್ರೆ ನಿಮ್ಮ ಲೈಫ್ ಒಂಥರ ರಿನಿವಲ್ ಆಗ್ತಾ ಇದೆ, ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಒಂದು ಮೋಸ್ಟ್ಲಿ ಇದೊಂಥರ ನಿಮ್ದು ಲೈಫ್ ಒಂಥರ ಶೈನ್ ಆಗೋದ್ರಿಲ್ಲ ಅಂತ ಹೇಳ್ಬೋದು. ಇದೊಂದು ಸಣ್ಣ ಮೀಟಿಂಗ್, ನಿಮಗೂ ಅವರಿಗೊಂದು ಮೀಟಿಂಗ್. ಇವರು ಬಂದು ಗುಡ್ ನ್ಯೂಸ್, ಇದೇ ನಿಮಗೆ ಗುಡ್ ನ್ಯೂಸ್. ಇವರು ಸಡನ್ ಬರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮ್ಮನ್ನು ಮೀಟ್ ಆಗ್ತಾರೆ. ಇವರು ಬಂದು ಮೋಸ್ಟ್ಲಿ ಕೆಲವರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಇದ್ರೂ ಇರ್ಬೋದು ಇವರ ಉದ್ದೇಶ. ಇವರ ಉದ್ದೇಶ ಏನಂತ ಹೇಳಿದ್ರೆ ಸಕ್ಸಸ್, ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗೋದಿರ್ತದೆ. ಇವರದು ಬ್ಯಾಡ್ ಇಂಟೆನ್ಷನ್ ಇಲ್ಲ, ಇದು ಗುಡ್ ಇಂಟೆನ್ಷನ್. ನೀವೀಗ ಅಂದ್ರೆ ನೀವು ಯಾವ್ದಾದ್ರು ಒಂದು ಅಡಿಕ್ಷನ್ ಅಲ್ಲಿ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ನೀವು ವ್ಯಸನದಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ನೀವು ನಿಮ್ಮನ್ನು ನೀವು ಕಟ್ಟಿ ಹಾಕೊಂಡಿರ್ಬೋದು ಇಲ್ಲಿ, ಅಂದ್ರೆ ತುಂಬಾನೇ ನೀವು ಕಟ್ಟಿ ಹಾಕೊಂಡು ಈ ರಿಲೇಶನ್ಶಿಪ್ ಸಲುವಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಷಯದ ಸಲುವಾಗಿರ್ಬೋದು, ಒಂದು ನಿಮ್ಮನ್ನು ನೀವು ಕಟ್ಟಿ ಹಾಕೊಂಡಿದ್ದೀರಿ. ಸೊ ಇವ್ರು ಬಂದು ನಿಮ್ಮನ್ನು ಅದರಿಂದ ನಿಮ್ಗೇನೋ ಒಂದು ಒಂದು ಕ್ಲಾರಿಟಿ ಕೊಡ್ತಾರೆ ಇವ್ರು ಬಂದು. ಅಂದ್ರೆ ಮೋಸ್ಟ್ಲಿ ಇವ್ರು ಬಂದ ನಂತರ ನಿಮ್ಮ ನಿಮ್ಮ ಲೈಫ್ ಅಲ್ಲಿ ಟಾಕ್ಸಿಕ್ಸ್ ರಿಲೇಶನ್ಶಿಪ್ ಕಟ್ ಆಗಿರ್ಬೋದು. ನಿಮ್ಗೊಂಥರ ಅಂದ್ರೆ ನೀವೊಂಥರ ಈಗ ಮೊದಲೆಲ್ಲ ತುಂಬಾ ಇಮೋಷನಲ್ ಪರ್ಸನ್ ಆಗಿರ್ಬೋದು, ಆದ್ರೆ ಈಗ ನೀವು ತುಂಬಾ ಅಂದ್ರೆ ಥಿಂಕ್ ಮಾಡ್ತೀರಿ, ಲಾಜಿಕ್ ಆಗಿ ಯೋಚನೆ ಮಾಡ್ತಿದ್ದೀರಿ, ನೀವೊಂಥರ ಫ್ಯೂಚರ್ ಕಡೆ ನೋಡ್ತಿದ್ದೀರಿ. ಒಂದು ಹಾರ್ಮೋನಿಯಸ್ ಯೂನಿಯನ್ ಆಗೋದಿದೆ, ಇದೊಂಥರ ಹಾರ್ಮೋನಿಯಸ್ ಯೂನಿಯನ್ ಅಂತ ಹೇಳ್ಬೋದು. ಬಾಡಿ, ಮೈಂಡ್ ಅಂಡ್ ಸೋಲ್, ಇದೊಂಥರ ಟ್ರಿನಿಟಿ ಯುನಿಟಿ ಅಂತಲೇ ಹೇಳ್ಬೋದು ಕೆಲವೊಮ್ಮೆ. ಸೊ ನೀವೊಂಥರ ಎಂಪ್ರೆಸ್ ರೋಲಿಗೆ ಬರೋರಿದ್ರೆ ಅಂದ್ರೆ ಅಬಂಡೆನ್ಸ್, ವಿದ್ ಅಬಂಡೆನ್ಸ್, ಒಂಥರ ಸಕ್ಸಸ್, ಮ್ಯಾರೇಜ್, ಕೆಲವರಿಗೆ ಮ್ಯಾರೇಜ್ ಇದೆ ಇಲ್ಲಿ. ಇವ್ರು ಬಂದು ಏನ್ ಹೇಳ್ತಾರೆ ಅಂತೇಳಿ ನೋಡುವ. ಸೊ ಇಲ್ಲಿ ಕೆಲವರಿಗೆ ಟ್ವಿನ್ ಫ್ಲೇಮ್ಸ್ ಇದ್ದಾರೆ, ಇವ್ರು ನಿಮ್ಮ ಎಕ್ಸ್ ಪಾರ್ಟ್ನರ್ ಇದ್ರು ಇರ್ಬೋದು, ಅಥವಾ ಇವ್ರು ನಿಮ್ಮ ಡಿವೈನ್ ಪಾರ್ಟ್ನರ್ ಬರ್ತಿದ್ದಾರೆ. ಇವ್ರು ಬಂದು ನಿಮ್ಗೆ ಹೀಲಿಂಗ್, ಇವ್ರು ಬಂದ ನಂತರ ನಿಮ್ಮ ಲೈಫಲ್ಲಿ ಹೀಲಿಂಗ್ ಬರ್ತದೆ. ಸೊ ನೀವು ಜೀವನದಲ್ಲಿ ಅಂದ್ರೆ ಒಂದು ಮಾಸ್ಟರ್ ಆಗ್ಬೋದು, ನೀವು ಕೆಲವರು ಮಾಸ್ಟರ್ ಇದ್ದೀರಿ, ಅಂದ್ರೆ ನೀವು ಇವ್ರು ಬಂದು ನಿಮ್ಗೆ ಏನೋ ಒಂದು ಕೆಲವು ನಾಲೆಜ್ ಕೊಡ್ಬೋದು, ಅಥವಾ ನಿಮ್ಗೇನಾದ್ರು ಹೇಳ್ಬೋದು, ಟೀಚಿಂಗ್ ಕೊಡ್ಬೋದು. ನಿಮ್ಮನ್ನು ಜೀವನದ ಎತ್ತರ ಸ್ಥಾನಕ್ಕೆ, ಇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದೊಯ್ಯೋರಿದ್ದಾರೆ ಈ ಪಾರ್ಟ್ನರ್ ಬಂದು. ಸೊ ಇದು ನಿಮ್ಮ ಲೈಫಲ್ಲಿ ಬರೀ ಇವರು ಬರೀ ಬರುದಷ್ಟೇ ಅಲ್ಲ, ನಿಮ್ಮನ್ನು ಜೀವನದ ಉನ್ನತ ಸ್ಥಾನಕ್ಕೆ ಕರೆದೊಯ್ತಿದ್ದಾರೆ. ಇದು ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಕಂಗ್ರ್ಯಾಚುಲೇಷನ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು, ವೆಲ್ಕಮ್ ಟು ಫೈಲ್ ನಂಬರ್ ಟು. ಯಾರೀ ಬಾಳೆಹಣ್ಣು ಚಾಯ್ಸ್ ಮಾಡಿದ್ದೀರಾ? ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ಏನು ಅಂತ ಹೇಳಿ ನೋಡುವ. ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ಫೈಲ್ ನಂಬರ್ ಟು. ದ ಫಾಕ್ಸ್, ಇಲ್ಲೂ ದ ಫಾಕ್ಸ್, ಎರಡೂ ಕಡೆ ಫಾಕ್ಸ್ ಬಂದಿದೆ ನೋಡುವ. ನಿಮಗೆ ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ, ನೋಡ್ತೇನೆ. ಫಾಕ್ಸ್, ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್. ಇಲ್ಲಿ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಏನಂತ ಹೇಳಿದ್ರೆ ಗುಡ್ ನ್ಯೂಸ್. ಕೆಲವರಿಗೆ ಎಲ್ರಿಗೂ ಅಲ್ಲ, ಇವ್ರು ನಿಮ್ಗೆ ಮೋಸ ಮಾಡಿದವರು ಇರ್ಬೋದು, ನಿಮ್ ಜೊತೆ ಮೋಸ ಮಾಡಿ, ಅಥವಾ ನಿಮ್ಗೆ ನಿಮ್ ಬಗ್ಗೆ ಏನೇನು ಕೆಟ್ಟದಾಗಿ ಮಾತಾಡಿದವರು, ಗಾಸಿಪ್ ಹಬ್ಬಿಸಿದವರು, ಅಥವಾ ನಿಮ್ ಬಗ್ಗೆ ಏನೇನು ಕೆಟ್ಟದಾಗಿ ಹೇಳಿ ನಿಮ್ಮಿಂದ ದೂರ ಸರಿದವರು ಇವರು, ಅಥವಾ ನಿಮ್ಮ ಜಾಬ್ ಅಲ್ಲಿ ಅಥವಾ ನೀವು ಕೆಲಸ ಮಾಡುವಲ್ಲಿ ನಿಮ್ಗೆ ಮೋಸ ಮಾಡಿದವರು ಇವರು. ಇವರು ತುಂಬಾನೇ ನಿಮ್ಗೆ ಮೋಸ ಮಾಡಿದ್ದಾರೆ, ನಿಮ್ಗಿಂತ ತುಂಬಾನೇ ಇವರಿಗೆ ಇವರಿಂದ ನಿಮ್ಗೆ ತುಂಬಾನೇ ಹರ್ಟ್ ಆಗಿದೆ. ಸೊ ಇವರು ಈಗ ನಿಮ್ ಜೊತೆ ವಾಪಸ್ ಬಂದು ರೀಯೂನಿಯನ್ ಆಗ್ತಿದ್ದಾರೆ, ಅಂದ್ರೆ ನಿಮ್ ಜೊತೆ ಮಾತಾಡ್ತಿದ್ದಾರೆ, ವಾಪಸ್ ಬರ್ತಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ. ಇದು ಗುಡ್ ನ್ಯೂಸ್ ಹೇಗಂತ ಹೇಳಿದ್ರೆ, ಇವರು ವಾಪಸ್ ಬಂದು ಅಂದ್ರೆ ಇವರಿಗೆ ಇವ್ರ ತಪ್ಪಿನ ಅರ್ಥ ಆಗಿರ್ಬೋದು, ಇವರು ನಿಮ್ ಜೊತೆ ಏನೋ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಇವರು ನಿಮ್ಗೆ ಮೋಸ ಮಾಡಿದ ನಂತರ ಇವರಿಗೆ ತುಂಬಾನೇ ಮನಸ್ಸಿಗೆ ನೋವಾಗಿದೆ, ತುಂಬಾನೇ ದುಃಖದಲ್ಲಿದ್ದಾರೆ.
ಸೊ ಇವರು ಈಗ ಅಂದರೆ ತುಂಬಾನೇ ಇವರು ಏನು ನಿಮಗೆ ಮೋಸ ಮಾಡಿದ್ದಾರೆ ಅದರ ಪಶ್ಚಾತ್ತಾಪ ಅನುಭವಿಸ್ತಿದ್ದಾರೆ. ಇವರ ಉದ್ದೇಶ ಏನು ಅಂತ ಹೇಳಿ ನೋಡುವ. ನಿಮ್ಮ ಜೊತೆ ಮತ್ತೆ ಜಾಯಿನ್ ಆಗಬೇಕು ಅಂತ ಇದ್ದಾರೆ. ಕೆಲವರಿಗೆ ಏನಂತ ಹೇಳಿದರೆ ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ ಇವರು ನಿಮ್ಮ ಕಡೆ ಹಣ ತಗೊಂಡಿರ್ಬೋದು. ಇವರು ನಿಮಗೆ ಹಣ ತಗೊಂಡು ಹಣ ವಾಪಸ್ ಕೊಡೋದೇ ನಿಮಗೆ ಮೋಸ ಮಾಡಿರ್ಬೋದು. ಸೊ ಇದನ್ನ ನೀವು ತುಂಬಾ ದುಃಖದಲ್ಲಿರ್ಬೋದು, ಫೈನಾನ್ಸ್ ಲಾಸ್ ಆಗಿ ತುಂಬಾ ದುಃಖದಲ್ಲಿರ್ಬೋದು. ಇವರು ನಿಮ್ಮ ಫ್ರೆಂಡ್ಶಿಪ್ ಇದರಲ್ಲೇ ಇದ್ದಿರ್ಬೋದು. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ ಇವರು ನಿಮ್ಮ ಸ್ಕೂಲ್ ಮೇಟ್ ಇರ್ಬೋದು, ನಿಮ್ಮ ಕ್ಲಾಸ್ಮೇಟ್ ಅಥವಾ ನಿಮ್ಮ ಜೊತೆ ಕಲ್ತವ್ರು ಇರ್ಬೋದು. ಇವರು ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಇವರು ನಿಮಗೆ ಅಥವಾ ನಿಮ್ಮ ನೀವು ಅವರು ಒಂದೇ ಸ್ಕೂಲಲ್ಲಿ ಕಲ್ತಿರ್ಬೋದು. ಸೊ ಇವರು ಬರ್ತಿದ್ದಾರೆ, ಇವರು ನಿಮಗೆ ಮೋಸ ಮಾಡಿರ್ಬೋದು. ಇವರು ನಿಮಗೆ ನಿಮಗಿಂತ ಏಜಲ್ಲಿ ಸಣ್ಣದಿರ್ಬೋದು, ಅಥವಾ ನೀವು ಇವರು ಯಾವುದಾದ್ರೂ ಒಂದು ಎಜುಕೇಶನ್ ಒಂದು ಕ್ಲಾಸಲ್ಲಿ ಒಟ್ಟಿಗೆ ಇದ್ದಿರ್ಬೋದು, ಕ್ಲಾಸ್ಮೇಟ್ ಇದ್ದಿರ್ಬೋದು. ಇದು ಕೆಲವರು ಏನಂತ ಹೇಳಿದ್ರೆ ಇನ್ನು ಕೆಲವರಿಗೆ ಇವರು ಬಿಸ್ನೆಸ್ ಅಲ್ಲಿ ನಿಮ್ಗೆ ತುಂಬಾನೇ ಮೋಸ ಮಾಡಿದ್ದಾರೆ. ಅಂದ್ರೆ ತುಂಬಾನೇ ಕನ್ನಿಂಗ್ ಇತ್ತು, ಅಂದ್ರೆ ನೀವು ಮುಂದೆ ಸಾಗಬಾರ್ದು, ನಿಮ್ಮನ್ನ ಏನಾದ್ರು ಮಾಡಿ ಕೆಳಗೆ ಬೀಳಿಸಬೇಕು, ತುಂಬಾನೇ ಇವ್ರದ್ದು ಕೆಟ್ಟ ಉದ್ದೇಶ ಇತ್ತು. ಈ ಕೆಟ್ಟ ಉದ್ದೇಶ ಇದ್ದವರು ವಾಪಸ್ ಬರ್ತಿದ್ದಾರೆ ನಿಮ್ಗೆ, ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇಲೆ ನಿಮ್ಮನ್ನು ಮಾತಾಡಿಸ್ತಾರೆ ಬಂದು. ನಿಮ್ಮ ರಿಯಾಕ್ಷನ್ ಹೇಗಿರ್ತದೆ ಅಂತ ಹೇಳಿ ನೋಡುವ. ಗುಡ್ ನ್ಯೂಸ್ ಅಂದ್ರೆ ನೀವು ಅನ್ಕೊಂಡಿರ್ಬೋದು ಇವ್ರು ಬಂದೇ ಬರ್ತಾರೆ ವಾಪಸ್, ನನಗೆ ಕ್ಷಮೆ ಕೇಳ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಇವರು ಉದ್ದೇಶ ಅಂದ್ರೆ ಇವರು ತುಂಬಾ ಶಾರ್ಪ್ ಮೈಂಡೆಡ್ ಪರ್ಸನ್. ಇವರು ಇವರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ತಿದ್ದಾರೆ. ಅಂದ್ರೆ ಇವರು ನಿಮ್ಮ ಹತ್ರ ಏನೋ ನಾಲೆಜ್ಗೋಸ್ಕರ ಬರ್ತಿದ್ದಾರೆ, ಒಂದು ಏನೋ ನಾಲೆಜ್ ತಕೊಂಡು ಹೋಗ್ಬೇಕು ನಿಮ್ಮಿಂದ ಅವ್ರ ಜೀವನ ಒಳ್ಳೇದಾಗ್ಬೇಕು ಅನ್ನೋ ರೀತಿಲಿ ಬರ್ತಿದ್ದಾರೆ. ತುಂಬಾ ಒಂದು ಏನೋ ಹೊಸದೇನೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಇದು ತುಂಬಾ ಅಂದ್ರೆ ತುಂಬಾ ರ್ಯಾಶ್ ಪರ್ಸನ್. ಇವರು ತುಂಬಾನೇ ರ್ಯಾಶ್ ಪರ್ಸನ್. ಅಂದ್ರೆ ಅವ್ರ ಜೀವನದಲ್ಲಿ ಈಗ ಯಾವುದು ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ. ನಿಮ್ ಜೊತೆ ಇದ್ದಾವಾಗ ಇದ್ದ ಈಕ್ವಲ್ ಗಿವ್ ಅಂಡ್ ಟೇಕ್ ಯಾವುದು ಇಲ್ಲ. ಸೊ ಇವ್ರ ಜೀವನದಲ್ಲಿ ಎಲ್ಲಾನು ಅಂದ್ರೆ ಒಂಥರ ಡಿಸಾಸ್ಟರ್, ಬಿರುಗಾಳಿ ಬೀಸಿದಾಗ ಆಗಿರ್ಬೋದು. ಇವ್ರಿಗೆ ಈಗ ಅಂದ್ರೆ ತುಂಬಾ ಬರ್ಡನ್ ಅಂತ ಅನಿಸ್ತಿರ್ಬೋದು. ಇವ್ರ ಜೀವನ ತುಂಬಾ ಬರ್ಡನ್, ಅಂದ್ರೆ ಬರೀ ಎಲ್ರೂ ಅಂದ್ರೆ ಮೋಸ ಮಾಡಿದಾರೆ ಅಂತ ಅನಿಸ್ತಿರ್ಬೋದು ಇವರಿಗೀಗ. ಸೊ ಇವ್ರು ಬರ್ತಿದ್ದಾರೆ. ನಿಮ್ಮ ರಿಯಾಕ್ಷನ್ ಇಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿರ್ತದೆ ಅಂತ ಹೇಳಿದ್ರೆ, ಇವರು ಬಂದಾಗ ನೀವು ನಿಮ್ಮ ಜೀವನವನ್ನ ಈಗ ಆಲ್ರೆಡಿ ಸ್ಟ್ರಗಲ್ ಮಾಡ್ತಿರ್ಬೋದು, ಬ್ಯಾಲೆನ್ಸ್ ಮಾಡ್ಬೇಕು ಏನೋ ಜೀವನದಲ್ಲಿ. ಒಂದು ಅಂದ್ರೆ ಇವ್ರು ಮೋಸ ಮಾಡಿದ ನಂತರ ಏನೋ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡಿ ಹೊಸದೇನೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ಬೋದು. ಆದ್ರೆ ಇಲ್ಲೊಂದು ಕರ್ಮ ಕ್ಲಿಯರ್ ಇರ್ಬೋದು, ನಿಮಗೂ ಅವರಿಗೂ ಇಲ್ಲೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಇವ್ರು ಬಂದಾಗ ನೀವು ಅಂದ್ರೆ ತುಂಬಾನೇ ನೀವು ಏನ್ ಹೇಳ್ತಾರೆ ಒಂದು ಜಸ್ಟಿಸ್ ಅಂದ್ರೆ ನ್ಯಾಯಾಧಿಪತಿ ಇದರಲ್ಲಿ ಇರ್ತೀರಿ. ಅಂದ್ರೆ ಈ ಹಿಂದೆ ಅವ್ರು ಏನ್ ತಪ್ಪು ಮಾಡಿದಾರೆ ಅದೆಲ್ಲವನ್ನು ನೀವು ಅವರಿಗೆ ಹೇಳುವರಿದ್ದೀರಿ. ಅಂದ್ರೆ ನೀವು ಅವರ ತಪ್ಪನ್ನು ನೀವು ಇಲ್ಲಿ ಅಂದ್ರೆ ಒಂದು ನ್ಯಾಯ ಮೋಸ್ಟ್ಲಿ ಇಲ್ಲಿ ಕ್ಷಮೆ ಕೊಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ಇಲ್ಲಿ ನೀವು ಅವರನ್ನು ತಕ್ಕಡೆಯಲ್ಲಿ ಹಾಕಿ ತೂಗ್ತಿದ್ದೀರಿ, ಅವ್ರು ಮಾಡಿದ್ದು ಸರಿನಾ ತಪ್ಪ ಅಂತೇಳಿ. ತುಂಬಾನೇ ನೀವು ಇಲ್ಲಿ ತುಂಬಾ ವೈಸ್ ಪರ್ಸನ್ ಇದ್ದೀರಿ ನೀವು. ಅಂದ್ರೆ ಇವರಿಗೆ ಕ್ಷಮೆ ಕೊಡ್ಬೇಕಾ ಬೇಡವಾ ಅಂತ ಹೇಳಿ. ಅಂದ್ರೆ ನೀವು ಇವರಿಂದಾಗಿ ತುಂಬಾನೇ ನಿಮ್ಗೆ ಸಫರ್ ಆಗಿದ್ದೀರಿ, ತುಂಬಾನೇ ಕಷ್ಟಪಟ್ಟಿದ್ದೀರಿ ಜೀವನದಲ್ಲಿ. ತುಂಬಾನೇ ನೀವು ಒದ್ದಾಡಿರ್ಬೋದು, ಏನ್ ಮಾಡ್ಬೇಕಂತ ತೋಚದೆ ತುಂಬಾನೇ ಒದ್ದಾಡಿರ್ಬೋದು. ಸೊ ಕೆಲವರಿಗೆ ತುಂಬಾನೇ ಒದ್ದಾಡಿದ್ದೀರಿ ನಿಮ್ಮ ಡಿಸಿಷನ್ ಇವ್ರ ಬಗ್ಗೆ. ಸೊ ಇವರು ನಿಮ್ ಇವ್ರ ಬಗ್ಗೆ ನಿಮ್ಮ ಡಿಸಿಷನ್ ಹೇಗಂತ ಹೇಳಿದ್ರೆ ಮೋಸ್ಟ್ಲಿ ನೀವು ಕನ್ಫ್ಯೂಷನ್ ಆಗ್ಬೋದು. ಅಂದ್ರೆ ಹೇಗೆ ಡಿಸಿಷನ್ ತಗೊಳ್ಬೇಕು, ಯಾವ ರೀತಿ ಡಿಸಿಷನ್ ತಗೊಳ್ಬೇಕು ಅಂದ್ರೆ ಇವ್ರಿಗೆ ಸಂದೇಹ ಬೇಕಾ ಬೇಡವಾ ಅಂತೇಳಿ ನೀವು ತುಂಬಾ ಕನ್ಫ್ಯೂಷನ್ ಇರ್ಬೋದು. ನಿಮ್ಮ ಮನಸ್ಸಲ್ಲಿ ತುಂಬಾ ಹೋರಾಟ ನಡೀಬೋದು ಇವ್ರು ಬಂದಾಗ. ತುಂಬಾನೇ ಇಲ್ಲಿ ಏನೋ ಒಂದು ಮೋಸ್ಟ್ಲಿ ನಿಮ್ಗೂ ಇವರಿಗೂ ಎಂಡ್ ಆಗ್ತದೆ ರಿಲೇಶನ್ಶಿಪ್. ಇವ್ರು ಬಂದ್ರು ನೀವು ಇವರಿಗೆ ನೋ ಅಂತ ಹೇಳ್ಬೋದು. ಇಲ್ಲಿ ರಿಲೇಶನ್ಶಿಪ್ ಒಂದೇನೋ ಮೇಜರ್ ಎಂಡ್ ಆಗ್ತಿದೆ ಅಂದ್ರೆ ಒಂದು ಸೀಕ್ರೆಟ್ ನಿಮ್ಗೆ ಗೊತ್ತಾಗ್ತದೆ, ಇವರಿಂದಾಗಿ ನಿಮ್ಗೆ ಒಂದು ಏನೋ ಒಂದು ರಹಸ್ಯ ಗೊತ್ತಾಗ್ತದೆ. ಸೊ ಮೋಸ್ಟ್ಲಿ ಅದರ ನಂತರ ನಿಮ್ಗೂ ಇವರಿಗೂ ಮೋಸ್ಟ್ಲಿ ಕನೆಕ್ಷನ್ ಕ್ಲೋಸ್ ಆಗ್ಬೋದು. ಅಂದ್ರೆ
ಇದಾಗ್ಬೋದು ಅನಿಸ್ತದೆ, ಆಫ್ ಆಗ್ಬೋದು ಅನಿಸ್ತದೆ ಇಲ್ಲಿ ಕೆಲವರಿಗೆ. ತುಂಬಾನೇ ನೋವಾಗಿದೆ. ನೀವು ಹೀಲ್ ಆಗ್ಲಿಕ್ಕೆ ಅಂದ್ರೆ ನಿಮ್ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೇಲಿ ಇವರು ತುಂಬಾನೇ ನಿಮ್ಗೆ ಮನಸ್ಸಿಗೆ ನೋವು ಮಾಡಿದ್ದಾರೆ. ನೀವು ಹೀಲ್ ಆಗ್ಲಿಕ್ಕೆ ತುಂಬಾನೇ ಟೈಮ್ ತಗೊಂಡಿರ್ಬೋದು, ತುಂಬಾನೇ ಕಷ್ಟಪಟ್ಟಿದ್ದೀರಿ, ತುಂಬಾನೇ ನೀವು ಇಮೋಷನಲ್ ಲಾಸ್ ಆಗಿದ್ದೀರಿ ಇವರಿಂದಾಗಿ ಇಲ್ಲಿ. ಅಂದ್ರೆ ಮೋಸ್ಟ್ಲಿ ಇವ್ರ ಜೊತೆ ನೀವು ಇವ್ರ ಜೊತೆ ನೀವು ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಲಿಕ್ಕಿಲ್ಲ. ಇದೊಂಥರ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್. ಅಂದ್ರೆ ಸಡನ್ ಆಗಿ ಬಂದು ಇವ್ರು ನಿಮ್ಗೆ ಸರೆಂಡರ್ ಆಗ್ತಾರೆ, ಶರಣಾಗ್ತಾರೆ ಇವರು, ನಿಮ್ಗೆ ಮೋಸ ಮಾಡಿದವರು. ಅಂದ್ರೆ ಇವರು ಇವರು ಅಂದ್ರೆ ನಿಮ್ಗೆ ಇವ್ರ ಬುದ್ಧಿ ಗೊತ್ತಾಗಿದೆ. ಇವರೊಂಥರ ಇಲ್ಲಿ ದ ಫಾಕ್ಸ್ ಬಂದಿದೆ, ನೀವು ನೋಡ್ತಿರ್ಬೋದು. ನರಿ ಬುದ್ಧಿ ಇವರಿಗೆ, ನರಿ ಬುದ್ಧಿ ನಿಮ್ಗೆ ಗೊತ್ತಿರ್ಬೋದು, ಕುತಂತ್ರ ಬುದ್ಧಿ ಇವರಿಗೆ. ಇವರಿಗೆ ಇನ್ನು ಕ್ಷಮೆ ಕೊಟ್ಟರು ಇವ್ರು ನೆಕ್ಸ್ಟ್ ಆದ್ರೂ ಇವ್ರು ನನಗೆ ಮೋಸ ಮಾಡ್ತಾರೆ ಅನ್ನೋ ನಿಮ್ಗೆ ಗೊತ್ತಾಗಿರ್ಬೋದು. ಇವರು ಕೆಲವರಿಗೆ ಇಲ್ಲಿ ಲೇಡೀಸ್ ಇದ್ದಾರೆ, ಇವರು ಕೆಲವರಿಗೆ ಜಾಸ್ತಿ ಅಲ್ಲ, ಸ್ವಲ್ಪ ಜನರಿಗೆ ಲೇಡೀಸ್ ನಿಮ್ಗೆ ಮೋಸ ಮಾಡಿದ್ದಾರೆ. ಇವರು ಮೆಚೂರ್ಡ್ ಪರ್ಸನ್ ಇವರು ಲೇಡೀಸ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ಇದು ಜನರಲ್ ರೀಡಿಂಗ್. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಸ್ಟ್ರಾಬೆರಿ ಚಾಯ್ಸ್ ಮಾಡಿದ್ದೀರಾ? ನಿಮ್ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್. ಜನರಲ್ ರೀಡಿಂಗ್ ಇದು. ಸ್ಟಾರ್ಸ್. ಬಟರ್ಫ್ಲೈ ಮತ್ತೆ ಸ್ಟಾರ್ಸ್ ಬಂದಿದೆ. ಟ್ರಾನ್ಸ್ಫಾರ್ಮೇಶನ್ ಪ್ಲಸ್ ನಿಮ್ಮ ಲೈಫಲ್ಲಿ ಒಂದು ರಿನಿವಲ್ ಆಗ್ತಾ ಇದೆ. ಪೈಲ್ ನಂಬರ್ 3. ಇಲ್ಲಿ ಹೇಗಂತ ಹೇಳಿದ್ರೆ, ನೀವು ಅಸ್ಟ್ರಾಲಜಿಕಲ್ ಇರ್ಬೋದು, ಇನ್ ಕೆಲವರ ಜೀವನ ಒಂಥರ ಬದಲಾವಣೆ ಆಗ್ತಾ ಇದೆ. ನಿಮ್ ಜೀವನ ಬದಲಾವಣೆಗೆ ನೀವು ಅಸ್ಟ್ರಾಲಜಿಕಲ್ ಇರ್ಬೋದು, ನೀವು ಯೂನಿವರ್ಸ್ ಮೇಲೆ ದೇವರ ಮೇಲೆ ತುಂಬಾ ನಂಬಿಕೆ ಬರ್ಬೋದು, ಅಥವಾ ನಿಮ್ ಜೀವನದಲ್ಲಿ ಒಂದು ಅಂದ್ರೆ ಡೆಸ್ಟಿನಿ ನಿಮ್ಗೆ, ನೀವು ಸೋಲ್ ಪರ್ಪಸ್ ನಿಮ್ಗೆ ಗೊತ್ತಾಗ್ಬೋದು, ನನ್ನ ಡೆಸ್ಟಿನಿ ಏನು ಅಂತ ಹೇಳಿ. ಅಥವಾ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ಬೋದು. ಇಲ್ಲಿ ತುಂಬಾ ಬದಲಾವಣೆ ಇದೆ ನಿಮ್ ಜೀವನದಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ನಿಮ್ಗೆ. ಕೆಲವರು ಇಲ್ಲಿ ಗ್ರಹಗಳ ಬಗ್ಗೆ ಕಲಿಯೋರಿದ್ದಾರೆ, ಗ್ರಹ ನಕ್ಷತ್ರಗಳ ಬಗ್ಗೆ ಕಲಿಯೋರಿದ್ದಾರೆ. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ನೀವು ಒಬ್ಬರೇ ಇದ್ದಿರ್ಬೋದು, ಅಥವಾ ನೀವು ಇನ್ನೊಬ್ಬರ ಲೈಫ್ ಅಲ್ಲಿ ತುಂಬಾ ಆಪ್ಷನ್, ಇನ್ನೊಬ್ಬರ ಲೈಫ್ ಅಲ್ಲಿ ನೀವು ಆಪ್ಷನ್ ಆಗಿದ್ದಿರ್ಬೋದು. ಸೊ ಇದೊಂಥರ ನಿಮ್ದು ಕಾರ್ಮಿಕ್ ಪಾರ್ಟ್ನರ್ ಇವರು, ಕಾರ್ಮಿಕ್ ಪಾರ್ಟ್ನರ್ ಜೊತೆ ನೀವು ಆಪ್ಷನ್ ಅಲ್ಲಿ ಇದ್ದೀರಿ. ಅಂದ್ರೆ ಅವರು ನಿಮ್ಮನ್ನು ಅಂದ್ರೆ ಯೂಸ್ ಅಂಡ್ ಥ್ರೋ ಮಾಡಿರ್ಬೋದು ಕೆಲವರಿಗೆ, ಅಥವಾ ನಿಮ್ಮನ್ನು ಏನೋ ಒಂದು ವಸ್ತು ತರ ಬಳಸ್ಕೊಂಡಿರ್ಬೋದು. ಸೊ ಅವ್ರ ಜೊತೆ ನಿಮ್ ರಿಲೇಶನ್ಶಿಪ್ ಮುಗಿತಾ ಇದೆ ಇಲ್ಲಿ ಕೆಲವರಿಗೆ, ಎಲ್ರಿಗೂ ಅಲ್ಲ, ಒಂದು ಕಾರ್ಮಿಕ್ ಎಂಡ್ ಆಗ್ತಾ ಇದೆ. ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು ರಿಲೇಶನ್ಶಿಪ್ ಬಗ್ಗೆ. ಸೊ ಇದೊಂದು ಎಂಡ್ ಆಗ್ತಾ ಇದೆ. ಇದರ ನಂತರ ನಿಮ್ ಜೀವನದಲ್ಲಿ ಒಂದು ಇದೊಂಥರ ನಿಮ್ ಜೀವನದಲ್ಲಿ ಎಂಡ್, ಒಂದು ಟ್ರಾನ್ಸ್ಫಾರ್ಮೇಶನ್, ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. ಒಂದು ಜೀವನದಲ್ಲಿ ಒಂದು ಹೊಸ ಬೆಳಕು, ಹೊಸ ಸ್ಟಾರ್ಸ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ವಾವ್. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ, ನೀವು ಇನ್ ಮುಂದೆ ಜೀವನವನ್ನು ನೋಡೋ ರೀತಿಯೇ ಬದಲಾಗ್ತದೆ. ಅಂದ್ರೆ ನಿಮ್ದು ವೀಲ್ ಆಫ್ ಫಾರ್ಚುನ್ ತಿರುಗ್ತಾ ಇದೆ. ಏನ್ ಹೇಳ್ತಾರೆ, ಭಾಗ್ಯ ಚಕ್ರ ನಿಮ್ ತಿರುಗ್ತಾ ಇದೆ. ನೀವೊಂಥರ ಮೆಜಿಷಿಯನ್, ನಿಮ್ಮ ಹತ್ರ ಎಲ್ಲ ಪವರು ಇದೆ. ಅರ್ತ್ ಪವರ್, ಫೈನಾನ್ಸ್ ಪವರ್, ರಿಲೇಶನ್ಶಿಪ್ ಪವರ್ ಎಲ್ಲಾನು ಇದೆ. ನಿಮ್ಮಲ್ಲೆಲ್ಲ ವಿದ್ಯೆನೂ ಇದ್ದಿರ್ಬೋದು. ಸೊ ನೀವೊಂಥರ ಭೂಮಿ ಮೇಲಿರಿ ಕಿಂಗ್ ತರ, ಅಂದ್ರೆ ದೇವರದ್ದು ಇಂಟ್ಯೂಷನ್ ಇದೆ ನಿಮ್ಗೆ, ಪ್ಲಸ್ ಸ್ಪಿರಿಚುವಲ್ ಮತ್ತೆ ಮೆಟೀರಿಯಲ್ ಭೂಮಿ ಮೇಲೆ ಇರೋ ಎಲ್ಲ ವಸ್ತುನು ಇದೆ, ಪ್ಲಸ್ ಜೊತೆಗೆ ಸ್ಪಿರಿಚುವಲ್ ಲೆವೆಲ್ ಅಲ್ಲೂ ನೀವು ಇದ್ದಿರ್ಬೋದು. ಮೆಜಿಷಿಯನ್ ಪವರ್ ಅಲ್ಲಿ ಇರ್ತೀರಿ ನೀವು. ನಿಮ್ದೊಂಥರ ಡೆಸ್ಟಿನಿ ಚೇಂಜ್ ಆಗೋದ್ರಲ್ಲಿದೆ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್. ಸಡನ್ ನಿಮ್ದು ಚೇಂಜ್ ಆಗ್ತದೆ. ಅಂದ್ರೆ ನೀವು ನಿಮ್ದು ಜೀವನವನ್ನು ನೋಡೋ ರೀತಿ ಬದಲಾಗ್ತದೆ. ಇಷ್ಟ ತನಕ ನೀವು ಸ್ಟಕ್ ಎನರ್ಜಿ ಅಲ್ಲಿ ಇದ್ದಿರ್ಬೋದು. ನಿಮ್ಗೇನೋ ಒಂದು ಏನ್ ಹೇಳ್ತಾರೆ, ನಿಮ್ಗೆ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ಬೋದು. ಅಂದ್ರೆ ದೇವರ ಬಗ್ಗೆ ನಿಮ್ಗೆ ಏನೋ ಒಂದು, ಕೆಲವೊಮ್ಮೆ ಯೂನಿವರ್ಸ್ ನಮ್ಮನ್ನು ಟಚ್ ಮಾಡ್ತಾರೆ. ಕೆಲವೊಮ್ಮೆ ನಿಮ್ದು ಕ್ರೌನ್ ಚಕ್ರ ಓಪನ್ ಆಗ್ಬೋದು ಕೆಲವರಿಗೆ. ಅಂದ್ರೆ ಆ ರೀತಿ ಇಲ್ಲಿ ಒಂದು ಎನರ್ಜಿ ಇದೆ. ಸೊ ಇಲ್ಲಿ ನಿಮ್ದು ಒಂಥರ ಇದು ಮೇಜರ್ ಮೇಜರ್ ಕಾರ್ಡ್ ಬಂದಿದೆ ನಿಮ್ ಲೈಫಲ್ಲಿ. ನಾಲ್ಕು, ಒಂದು ಕಾರ್ಮಿಕ ಎಂಡ್ ಆಗ್ತಿದೆ, ಪ್ಲಸ್ ನಿಮ್ ಲೈಫಲ್ಲಿ ಒಂದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಫೈಲ್ ನಂಬರ್ 3, ಕಂಗ್ರ್ಯಾಚುಲೇಷನ್. ನಿಮ್ದು ಫುಲ್ ಲೈಫ್ ಚೇಂಜ್ ಆಗ್ತಾ ಇದೆ. 360 ಡಿಗ್ರಿ ಚೇಂಜ್ ನಿಮ್ ಲೈಫ್. ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ. ತುಂಬಾ ನಿಮ್ಗೆ ಈಗ ನೋವು ಅಂತ ಅನಿಸ್ತಿರ್ಬೋದು. ಸೊ ಏನೋ ಒಂದು ಅಂದ್ರೆ ಹಿಡನ್ ಸೀಕ್ರೆಟ್ ಒಂದು ರಿವೀಲ್ ಆಗ್ತದೆ ನಿಮ್ಗೆ ಜೀವನದಲ್ಲಿ. ನಿಮ್ಗೆ ಗೊತ್ತಿಲ್ಲದ ಒಂದು ಸೀಕ್ರೆಟ್ ನಿಮ್ಗೆ ಬಂದು ಯಾರಾದ್ರೂ ಹೇಳ್ಬೋದು ಈಗ ನಿಮ್ಗೆ. ಅಂದ್ರೆ ನಿಮ್ ದಾರಿ ಕ್ಲಿಯರ್ ಇರ್ಬೋದು, ಆದ್ರೆ ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದಿರ್ಬೋದು. ನೀವು ಕೆಲವರು ತುಂಬಾ ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಾಲಿಟಿ ಅಲ್ಲಿ ಇದ್ದೀರಿ. ತುಂಬಾ ದೇವರ ಧ್ಯಾನ ಮಾಡ್ತಿರ್ಬೋದು, ಭಕ್ತಿ ಮಾಡ್ತಿರ್ಬೋದು. ಇಲ್ಲಿ ನಿಮ್ಗೆ ಒಂದು ಆಫರ್ ಬರ್ತಾ ಇದೆ. ಆಫರ್ ಇದೊಂಥರ ನಿಮ್ಗೆ ದೇವರು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಇದು ಯಾವ ಆಫರ್ ಅಂತ ಹೇಳಿ ನೋಡುವ. ಆಫರ್, ವಾವ್. ಎಸ್ ಆಫ್ ಕಪ್ಸ್, ಎಸ್ ಆಫ್ ಪೆಂಟಿಕಲ್ಸ್.
ಒಂದು ಸ್ಟ್ರಾಂಗ್ ಸ್ಟೇಬಲ್ ಆಫರ್ ಕೊಡ್ತಿದ್ದಾರೆ. ಇದು ನಿಮ್ಗೆ ಯೂನಿವರ್ಸ್ ಕೊಡ್ತಿದ್ದಾರೆ, ಫೈನಾನ್ಸ್ ಪ್ಲಸ್ ರಿಲೇಷನ್ಶಿಪ್ ಅಲ್ಲಿ ಕೊಡ್ತಿದ್ದಾರೆ. ನೀವು ಫೈನಾನ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇರ್ಬೋದು. ಇದೊಂಥರ ಏಸ್ ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್, ಎರಡು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ ಜೀವನದಲ್ಲಿ. ಒಂಥರ ಅಂದ್ರೆ ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ಬೋದು. ಇಲ್ಲಿ ಯೂನಿವರ್ಸ್ ಬಂದು ನಿಮ್ಗೆ ಒಂದು ಆಫರ್ ಕೊಡ್ತಿದ್ದಾರೆ, ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಆಫರ್. ಇದರ ನಂತರ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತದೆ. ವಾವ್, ಜೀವನದಲ್ಲಿ ನಿಮ್ದು ಸ್ಟಾರ್ ಚೇಂಜ್ ಆಗ್ತದೆ ಅಂತ ಹೇಳ್ಬೋದು. ಒಂದು ಸ್ಟಾರ್ ಚೇಂಜ್ ಆಗೋದ್ರಲ್ಲಿದೆ. ಇಲ್ಲಿ ಇಷ್ಟ ತನಕ ನೀವು ಅಂದ್ರೆ ಇನ್ನೊಬ್ಬರಿಗೆ ದಾರಿ ತೋರಿಸ್ತಿರ್ಬೋದು, ಇನ್ನೊಬ್ಬರಿಗೆ ನೀವು ಒಳ್ಳೇದು ಮಾಡ್ತಾ ಇದ್ದಿರ್ಬೋದು. ಸೊ ಯೂನಿವರ್ಸ್ ನಿಮ್ಗೆ ಏನೋ ಒಂದು ಇಲ್ಲಿ ಆಫರ್ ಮಾಡ್ತಿದ್ದಾರೆ. ನಿಮ್ದು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಆಗ್ತದೆ ಇಲ್ಲಿ, ಬಿಸಿನೆಸ್, ಫೈನಾನ್ಸ್ ಅಥವಾ ಜಾಬ್ ಏನಿದ್ರು ಇಲ್ಲಿ ಎಕ್ಸ್ಪಾನ್ಷನ್ ಆಗ್ತದೆ ನಿಮ್ಗೆ. ಇಲ್ಲಿ ಸೆಕೆಂಡ್ ಚಾನ್ಸ್, ರೀಬರ್ತ್ ಎನರ್ಜಿ ಇದೆ. ತುಂಬಾ ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ ನಿಮ್ ಲೈಫ್ ಅಲ್ಲಿ. ಇಷ್ಟ ತನಕ ನೀವು ಹೀಲಿಂಗ್ ಅಲ್ಲಿ ಇರ್ಬೋದು, ಅಥವಾ ತುಂಬಾ ತಾಳ್ಮೆಯಿಂದ ಕಾಯ್ತಾ ಇರ್ಬೋದು ಒಂದೇನಾದ್ರೂ ಸ್ಟಾರ್ಟ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಸ್ವಿಫ್ಟ್ ಚೇಂಜ್, ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ನಿಮ್ ಲೈಫ್ ಒಂಥರ ಚೇಂಜ್ ಆಗ್ತದೆ. ಇದು ಸ್ವಿಫ್ಟ್ ಚೇಂಜ್, ತುಂಬಾನೇ ಸ್ಟ್ರಗಲ್ ಮಾಡಿದೀರಿ, ಎಫರ್ಟ್ ಹಾಕಿದೀರಿ, ತುಂಬಾನೇ ಅಂದ್ರೆ ಈಗ ನೀವು ಹೀಲ್ ಆಗಿ ನಿಮ್ ಜೀವನದಲ್ಲಿ ಮುಂದೆ ಸಾಗ್ತಿದ್ದೀರಿ. ಇದೊಂಥರ ನಿಮ್ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ವಾವ್, ನೀವೀಗ ಹಳೆಯದನ್ನೆಲ್ಲ ಬಿಟ್ಟು ಹೊಸದೇನೋ ರಿಲೇಷನ್ಶಿಪ್ ಮತ್ತು ಫೈನಾನ್ಸ್ ಅಲ್ಲಿ ಹೊಸದೇನೋ ಸ್ಟಾರ್ಟ್ ಮಾಡುವರಿದ್ದೀರಿ. ನಿಮ್ಗೆ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಆಗ್ಬೋದು, ಮ್ಯಾರೇಜ್ ಇದೆ ಇಲ್ಲಿ ಕೆಲವರಿಗೆ. ಕೆಲವರಿಗೆ ನಿಮ್ದು ಫೈನಾನ್ಸ್ ವಿತ್ ಫ್ಯಾಮಿಲಿ, ನಿಮ್ದು ಖುಷಿಯಿಂದ ಇರ್ಬೋದು ನೀವು ಫೈನಾನ್ಸ್ ಫ್ಯಾಮಿಲಿ ಜೊತೆ, ಅಥವಾ ನಿಮ್ಗೆ ನಂಬಿಕಸ್ಥ ಜನಗಳ ಜೊತೆ ನೀವು ಖುಷಿಯಾಗಿರ್ಬೋದು. ಇಲ್ಲಿ ಮೆಟೀರಿಯಲ್ ಅಬಂಡನ್ಸ್ ಇದೆ, ಪ್ಲಸ್ ನಿಮ್ಗೆ ಮೆಟೀರಿಯಲ್ ಅಬಂಡನ್ಸ್ ಅಂತಲೇ ಹೇಳ್ಬೋದು. ಇಷ್ಟ ತನಕ ನಿಮ್ಗೆ ಫ್ಯಾಮಿಲಿಯಿಂದಾಗ್ಲಿ ಅಥವಾ ಹಣದಿಂದಾಗ್ಲಿ ಸಮಸ್ಯೆ ಎದುರಿಸ್ತಿದ್ರೆ ಆ ಸಮಸ್ಯೆಗಳು ನಿಮ್ಗೆ ಕಡಿಮೆ ಆಗ್ತವೆ. ತುಂಬಾ ಸ್ಟ್ರಗಲ್ ಮಾಡಿದ್ದೀರಿ ನೀವು, ತುಂಬಾ ಹೋರಾಡಿದ್ದೀರಿ ಜೀವನದಲ್ಲಿ ಏನೋ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. ನಿಮ್ದು ಇಲ್ಲಿ ಹಾರ್ಟ್, ಮೈಂಡ್ ಅಂಡ್ ಸೋಲ್ ಒಂದು ಅಲಯನ್ಸ್ ಗೆ ಬರ್ತದೆ. ಇಲ್ಲಿ ಒಂದು ಹೊಸ ಸೂರ್ಯ, ಒಂದು ಹೊಸ ಬೆಳಕು ನಿಮ್ದು ಜೀವನದಲ್ಲಿ, ಹೊಸ ಸೂರ್ಯೋದಯದ ಪ್ರಾರಂಭ ಅಂತಲೇ ಹೇಳ್ಬೋದು. ಒಂದು ನ್ಯೂ ಬಿಗಿನಿಂಗ್ ಮಾಡುವವರಿದ್ದೀರಿ. ಮೋಸ್ಟ್ ಕೆಲವರಿಗೆ ನಿಮ್ದು ಸೂರ್ಯ ತುಂಬಾ ನಿಮ್ದು ಸಿಂಹ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು ಕೆಲವರಿಗೆ, ಅಥವಾ ಫೈರ್ ಸೈನ್ಸ್ ಇರ್ಬೋದು ನಿಮ್ದು, ಮೇಷ, ಸಿಂಹ, ಧನು, ಲಗ್ನ ಅಥವಾ ರಾಶಿ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು, ವೆಲ್ಕಮ್ ಟು ಫೈಲ್ ನಂಬರ್ 4. ಯಾರಿಗೆ ಗ್ರೇಪ್ ಚಾಯ್ಸ್ ಮಾಡಿದ್ದೀರಾ? ನಿಮ್ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ಏನು ಅಂತ ಹೇಳಿ ನೋಡುವ. ಮೆಸೆಂಜರ್, ದ ರೈಡರ್, ನಿಮ್ಗೇನೋ ಒಂದು ಯಾರಾದ್ರೂ ಒಬ್ರು ಬರ್ಬೋದು ನಿಮ್ಗೆ, ಕೆಲವರಿಗೆ ಒಬ್ರು ಯಂಗ್ ಮ್ಯಾನ್ ಬರ್ಬೋದು. ಅಂದ್ರೆ ಇವರು ಇಲ್ಲಿ ಹೇಗಂತ ಹೇಳಿದ್ರೆ, ಫೈಲ್ ನಂಬರ್ 4 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಯಾವ್ದಾದ್ರು ಒಂದು ನ್ಯೂಸ್ ಬರ್ಬೋದು, ಮೆಸೇಜ್ ಬರ್ಬೋದು, ಅಥವಾ ಒಂದು ನಿಮ್ಗೊಬ್ರು ಯಂಗ್ ಪರ್ಸನ್, ನಿಮ್ಗಿಂತ ವಯಸ್ಸಲ್ಲಿ ಸಣ್ಣದಿರೋರು ಬರ್ಬೋದು, ನಿಮ್ಮ ಲವರ್ ಬರ್ಬೋದು, ವಿಸಿಟರ್ ಬರ್ಬೋದು, ಅಥವಾ ಅಪರ್ಚುನಿಟೀಸ್ ಬರ್ಬೋದು, ಅಥವಾ ಏನೋದ್ನು ರಿನ್ಯೂ ಆಗ್ಬೋದು, ಒಂದು ಮೂವ್ಮೆಂಟ್ ಆಗ್ಬೋದು ನಿಮ್ ಲೈಫ್ ಅಲ್ಲಿ, ಚೇಂಜ್ ಬರ್ಬೋದು. ಇದೆಲ್ಲ ಸರ್ಪ್ರೈಸಿಂಗ್ ವೇ ಅಲ್ಲಿ ಆಗ್ತದೆ, ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಆಗ್ತದೆ. ಇವ್ರು ತುಂಬಾ ದೂರದಿಂದ ಬರ್ತಿದೆ ಈ ಮೆಸೇಜ್ ನಿಮ್ಗೆ. ಇದು ನಿಮ್ಗೆ ಪೋಸ್ಟ್ ಮುಖಾಂತರ ಬರ್ಬೋದು, ಅಥವಾ ಕೊರಿಯರ್ ಮುಖಾಂತರ ಬರ್ಬೋದು, ಅಥವಾ ನಿಮ್ಗೆ ಫೋನ್ ಕಾಲ್ ಅಥವಾ ಮೆಸೇಜ್ ಬರ್ಬೋದು. ಏನೋ ಒಂದು ಐಡಿಯಾ ಇರ್ಬೋದು ನಿಮ್ಗೆ, ಅಥವಾ ಯಾವ್ದಾದ್ರು ಒಂದು ಜಾಬಿಗೆ ಲೆಟ್ರ್ ಇರ್ಬೋದು. ಕೆಲವರಿಗೆ ನಿಮ್ ಒಬ್ರು ಬರ್ತಿದ್ದಾರೆ ನಿಮ್ ಲೈಫ್ ಅಲ್ಲಿ, ನಿಮ್ಮ ಲವರ್ ಇರ್ಬೋದು, ಅಥವಾ ನಿಮ್ಗಿಂತ ವಯಸ್ಸಲ್ಲಿ ಸಣ್ಣವರು ಇರ್ಬೋದು. ಇವ್ರು ನಿಮ್ ಲವರ್ ಇದ್ರು ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಇದ್ರು ಇರ್ಬೋದು, ಅಥವಾ ನಿಮ್ ಫ್ರೆಂಡ್ ಇದ್ರು ಇರ್ಬೋದು. ಇವ್ರು ಬರ್ತಿದ್ದಾರೆ ನಿಮ್ಗೊಂದೇನೋ ಮೆಸೇಜ್ ಕೊಡ್ತಿದ್ದಾರೆ ಕೆಲವರಿಗೆ ಬಂದು. ಕೆಲವರಿಗೆ ನೀವು ಸಪರೇಷನ್ ಅಲ್ಲಿ ಇದ್ದಿರ್ಬೋದು, ಬ್ರೇಕಪ್ ಅಲ್ಲಿ ಇದ್ದಿರ್ಬೋದು,
ಸೊ ನೀವೀಗ ಅಂದ್ರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡ್ತಿರ್ಬೋದು, ಇವ್ರು ಬಂದು ನಿಮ್ಗೆ ಒಂದು ಆಫರ್ ಕೊಡ್ತಾರೆ ಕೆಲವರಿಗೆ, ಅಂದ್ರೆ ಇದೊಂಥರ ನೀವು ಸ್ಟಕ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ರಿಲೀಸ್ ಆಗ್ತೀರಿ. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ, ನಿಮ್ದು ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ, ಇವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಫ್ಯಾಮಿಲಿ ಮೆಂಬರ್ ನಿಮ್ಗೆ ಬಂದು ಏನಾದರೂ ಒಂದು ಆಫರ್ ಕೊಡ್ಬೋದು. ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ, ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ, ಒಂದು ಕರ್ಮ ಕ್ಲಿಯರ್ ಆಗಿ ನಿಮ್ದೊಂದು ಡೆಸ್ಟಿನಿ ರೋಲ್ ಪ್ಲೇ ಆಗ್ತಾ ಇದೆ ಇಲ್ಲಿ. ಅಂದ್ರೆ ಒಂದು ಭಾಗ್ಯಚಕ್ರದ ಉದಯ ಅಂತಲೇ ಹೇಳ್ಬೋದು. ನೀವು ಒಂಥರ ಕಿಂಗ್ ಪವರ್ಗೆ ಬರೋ ಇದ್ದೀರಿ. ಇದು ಕೆಲವರಿಗೆ ನೀವೇನಾದ್ರೂ ಜಾಬ್ಗೆ ಕಾಯ್ತಾ ಇರ್ಬೋದು, ಒಂದು ಪವರ್ಫುಲ್ ಸ್ಟಾರ್ಟಿಂಗ್ ಒಂದು ಸ್ಟಾರ್ಟ್ ಆಗ್ತದೆ ನಿಮ್ ಜೀವನದಲ್ಲಿ. ಇದಕ್ಕೆ ನಿಮ್ಗೆ ಇದಕ್ಕೆ ಮೆಸೇಜ್ ಅಥವಾ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರ್ಬೋದು ಕೆಲವರಿಗೆ. ಯಾರು ಇನ್ ಕೆಲವರಿಗೆ ಇವ್ರು ನಿಮ್ಮನ್ನು ಬಿಟ್ಟು ಹೋದವರು, ಅಂದ್ರೆ ನಿಮ್ಮ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇರ್ಬೋದು, ಯಾರೇ ಇರ್ಬೋದು, ಇವ್ರ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ನಿಮ್ಮನ್ನು ಕಷ್ಟ ಟೈಮಲ್ಲಿ ಇವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅಂದ್ರೆ ನೀವು ಇವ್ರ ಜೊತೆ ಹ್ಯಾಪಿಯಾಗಿರ್ಬೇಕಂತ ನೀವು ಅನ್ಕೊಂಡಿರ್ಬೋದು. ಸೊ ಇವರು ವಾಪಸ್ ಬರ್ತಿದ್ದಾರೆ, ಇವರು ನಿಮ್ ಜೊತೆ ಒಂದು ಫ್ಯಾಮಿಲಿ ಮಾಡಬೇಕು, ಮದುವೆ ಆಗ್ಬೇಕು ಅಂತೇಳಿ ವಾಪಸ್ ಬರ್ತಿದ್ದಾರೆ. ಇನ್ ಕೆಲವರಿಗೆ ಇವರು ನಿಮ್ ಜೊತೆ ಸ್ಟೆಬಿಲಿಟಿ ಆಗಿರ್ಬೇಕು, ಸ್ಟೇಬಲ್ ಆಗಿರ್ಬೇಕು ಅಂತ ವಾಪಸ್ ಬರ್ತಿದ್ದಾರೆ. ಇನ್ ಕೆಲವ್ರು ಹೇಗಂತ ಹೇಳಿದ್ರೆ, ಇದು ನಿಮ್ಮ ಕ್ಯಾರಿಯರ್ ಇರ್ಬೋದು. ನೀವು ಕ್ಯಾರಿಯರ್ ಅಲ್ಲಿ ಯಾವುದೋ ಒಂದು ಹೊಸದು ಸ್ಟಾರ್ಟ್ ಮಾಡಲಾರ್ದೆ ಅಥವಾ ಒಂದು ಹೊಸ ಕೆಲಸ ಸಿಗ್ಲಾರ್ದೆ ನೀವು ಒದ್ದಾಡ್ತಿರ್ಬೋದು, ತುಂಬಾನೇ ಕಷ್ಟಪಟ್ಟಿರ್ಬೋದು. ಸೊ ನಿಮ್ ಜೀವನದಲ್ಲಿ ಒಂದು ಮ್ಯಾಜಿಕ್ ಆಗೋದ್ರಲ್ಲ ಇದೆ ನಿಮ್ಗೆ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ನಿಮ್ಗೆ. ಯಾವ ರೀತಿ ಮ್ಯಾಜಿಕ್, ನಿಮ್ಗೆ ಅಂದ್ರೆ ಒಂದು ಚಾಯ್ಸ್ ಬರೋದ್ರಲ್ಲಿದೆ ನಿಮ್ಗೆ. ಇಲ್ಲಿ ನೀವು ಇಷ್ಟು ತನಕ ಒಂದು ಜಾಬ್ ಇರೋದೇ ಕಾಯ್ತಾ ಇದ್ದಿರ್ಬೋದು, ಆದ್ರೆ ಇಲ್ಲಿ ನಿಮ್ಗೆ ಚಾಯ್ಸ್ ಬರ್ತದೆ. ಅಂದ್ರೆ ತುಂಬಾ ಕಡೆಯಿಂದ ನಿಮ್ಗೆ ಅಪರ್ಚುನಿಟೀಸ್ ಬರ್ತದೆ ಇಲ್ಲಿ. ನೀವು ತುಂಬಾ ಸ್ಟ್ರಾಂಗ್, ತುಂಬಾ ಸ್ಟೇಬಲ್ ಆಗಿ ಇಲ್ಲಿ ಚಾಯ್ಸ್ ಮಾಡ್ಬೇಕಾಗ್ತದೆ. ಇನ್ ಕೆಲವರಿಗೆ ಇವರು ನಿಮ್ಮ ಪರ್ಸನ್ ಇರ್ಬೋದು, ಅಂದ್ರೆ ಒಂದು ಇವ್ರು ಹೇಗಂತ ಹೇಳಿದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಇವರು ತುಂಬಾ ಅಂದ್ರೆ ಫಾದರ್ ಫಿಗರ್ ಇದ್ದಾರೆ ಇವರು. ಇವರು ಅಂದ್ರೆ ಫಾದರ್ ಫಿಗರ್, ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ಒಬ್ರು ನಿಮ್ ಜೀವನದಲ್ಲಿ ಒಬ್ರು ಕಿಂಗ್ ಬರ್ತಿದ್ದಾರೆ, ಎಂಪರರ್ ಬರ್ತಿದ್ದಾರೆ. ಇವರು ಅಂದ್ರೆ ಈಗ ನೀವು ಎಡಿಕ್ಷನ್ ಅಲ್ಲಿ ಇರ್ಬೋದು, ಯಾವ್ದಾದ್ರು ಒಂದು ಎಡಿಕ್ಷನ್ ಅಲ್ಲಿ ಇರ್ಬೋದು. ಇವ್ರು ಬಂದ ನಂತರ ಆ ಎಡಿಕ್ಷನ್ ಇಂದ ಹೊರಗೆ ಬರ್ತೀರಿ, ನೀವು ಸೆಲೆಬ್ರೇಷನ್ ಮಾಡೋರು ಇದ್ದೀರಿ. ಸೊ ಒಂದು ನಿಮ್ದು ಸೋಲ್ ಪರ್ಪಸ್ ಕಡೆ ನೋಡ್ಬೋದು ಕೆಲವರು. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಇವ್ರು ಬಂದ ನಂತರ ನಿಮ್ ಜೀವನದಲ್ಲಿ. ಫೈಲ್ ನಂಬರ್ 4, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ವಿಸಿಟ್ ಇದೆ ಇವ್ರದ್ದು. ಕೆಲವರಿಗೆ ಇದು ಒಂದು ವಾರ ಇರ್ಬೋದು, ಕೆಲವರಿಗೆ 9 ವಾರ, ಒಂದು ದಿನ ಅಥವಾ 9 ದಿನ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 5. ಯಾರಿ ಪೈನಾಪಲ್ ಚಾಯ್ಸ್ ಮಾಡಿದ್ದೀರಾ? ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ಏನು ಅಂತ ಹೇಳಿ ನೋಡುವ. ವಾವ್, ದ ರಿಂಗ್. ಇಲ್ಲಿ ಫೈಲ್ ನಂಬರ್ 5 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೊಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬರ್ತಾ ಇದೆ. ಇದು ಮ್ಯಾರೇಜ್ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ಎಂಗೇಜ್ಮೆಂಟ್ ಇರ್ಬೋದು. ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬರ್ತಾ ಇದೆ ಇಲ್ಲಿ. ಇದೊಂದು ಕ್ಲಾರಿಫೈ ಮಾಡ್ತೇನೆ, ಎನಿಮಿ ಕಾರ್ಡ್ ಬಂದಿದೆ. ಕೆಲವರಿಗೆ ಮೋಸ್ಟ್ಲಿ ನಿಮ್ಗೂ ಇವ್ರಿಗೆ ಒಂದು ದಿ ಎಂಡ್ ಆಗಿರ್ಬೋದು, ಅಂದ್ರೆ ಇವ್ರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು.
ಅಂದ್ರೆ ಇವರು ನಿಮ್ಮನ್ನೊಂಥರ ಶತ್ರು ತರ ನೋಡಿರ್ಬೋದು, ಶತ್ರು ನಿಮ್ಮ ಒಬ್ಬರನ್ನೇ ಬಿಟ್ಟು ಹೋಗಿರ್ಬೋದು, ಇವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಲವರ್ ಇರ್ಬೋದು, ಎಕ್ಸ್ ಪರ್ಸನ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಯಾರು ಸಹ ಇದ್ದಿರ್ಬೋದು. ಸೊ ನಿಮಗೂ ಇವರಿಗೂ ನೀವು ತುಂಬಾ ದಿವಸಗಳಿಂದ ಇವರಿಗೋಸ್ಕರ ಕಾಯ್ತಾ ಇದ್ದಿರ್ಬೋದು, ಇವ್ರು ಬರ್ಬೋದು ಅಂತ ಹೇಳಿ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ನಿಮ್ಮನ್ನು ಸಡನ್ ಬಿಟ್ಟು ಹೋಗಿದ್ದಾರೆ ಇವರು. ಅಂದ್ರೆ ನಿಮ್ಗೆ ಇವರಿಗೂ ತುಂಬಾನೇ ಜಗಳ ಆಗಿರ್ಬೋದು, ಒಂದು ಎಂಡ್ ಆಗಿದೆ ಇಲ್ಲಿ ರಿಲೇಶನ್ಶಿಪ್. ಇವರು ನಿಮ್ಗೆ ಸಡನ್ ಬರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಬಂದು ಒಂದು ಆಫರ್ ಕೊಡ್ತಾರೆ. ಇದು ಮೋಸ್ಟ್ಲಿ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಇದು ಮ್ಯಾರೇಜ್ ಆದವರಿಗೂ ನಿಮ್ಮ ಜೊತೆ ಇವ್ರ ಮುಂದೆ ಫ್ಯಾಮಿಲಿ ಚೆನ್ನಾಗಿರ್ಬೋದು, ಅಥವಾ ಮ್ಯಾರೇಜ್ ಆಗಿಲ್ಲ ಅಂದ್ರೆ ಇವರು ಮ್ಯಾರೇಜ್ಗೋಸ್ಕರ ಬರ್ತಿದ್ದಾರೆ, ಅಥವಾ ನಿಮಗೆ ಇವ್ರು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು, ನಿಮಗೆ ಎನಿಮಿ ಆಗಿರ್ಬೋದು, ನಿಮಗೆ ಮೋಸ ಮಾಡಿ ಹೋಗಿರ್ಬೋದು, ಏನೇ ಆಗಿರ್ಬೋದು, ಅಥವಾ ನಿಮ್ಮ ನಿಮ್ಮ ಹೇಳದೆ ಕೇಳದೆ ಹೋಗಿರ್ಬೋದು. ಇವರು ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ವಾಪಸ್ ಬರ್ತಿದ್ದಾರೆ ನಿಮ್ಮ ಜೊತೆ ರಿಲೇಶನ್ಶಿಪ್ ಪಾರ್ಟ್ನರ್ಶಿಪ್ಗೋಸ್ಕರ. ಇವ್ರದ್ದೊಂದು ಹೊಸ ಬಿಗಿನಿಂಗ್ ಇದೆ ಇಲ್ಲಿ. ಹೇಗಂತ ಹೇಳಿದ್ರೆ, ನೀವೀಗ ನಿಮ್ಮಲ್ಲಿ ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ಅಬಂಡೆನ್ಸ್ ಇದೆ, ನಿಮ್ಮಲ್ಲಿ ಫೈನಾನ್ಸ್ ಈಗ ಚೆನ್ನಾಗಿರ್ಬೋದು, ನೀವು ಸ್ಪಿರಿಚುಯಾಲಿಟಿಯಲ್ಲಿ ಒಳ್ಳೇದಿರ್ಬೋದು ನೀವು. ಸೊ ಇವರಿಂದಾಗಿ ನೀವು ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿರ್ಬೋದು. ಇವರು ಮೋಸ್ಟ್ಲಿ ನಿಮ್ಮ ಲೈಫಲ್ಲಿ ಎಂಪರರ್ ಆಗಿ ಬರ್ತಿದ್ದಾರೆ, ಒಂದು ಕಿಂಗ್ ರೋಲ್ ಲೀಡ್ ಮಾಡ್ತಿದ್ದಾರೆ. ನೀವು ತುಂಬಾ ಸೆನ್ಸಿಟಿವ್ ಪರ್ಸನ್, ನೀವು ವಾಟರ್ ಸೈನ್ಸ್ ಇರ್ಬೋದು, ಸೆಲೆಕ್ಟ್ ಮಾಡಿದವರು ಕೆಲವರು ವಾಟರ್ ಸೈನ್ಸ್ ಇದೆ. ಸೊ ಇವ್ರು ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಮ್ಯಾರೇಜ್ ಇದೆ, ಮನೆ ಕಟ್ಬೋದು, ಸ್ಟ್ರಾಂಗ್ ಫೌಂಡೇಶನ್ ಆಗ್ಬೋದು, ಸ್ಟೆಬಿಲಿಟಿ ಇದೆ. ನಿಮ್ಗೆ 11 11 ನಂಬರ್ ತುಂಬಾ ಕಾಣಿಸ್ತಿರ್ಬೋದು ಕೆಲವರಿಗೆ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಿ, ಒಂದು ಅಂದ್ರೆ ವಿಶ್ ಫುಲ್ಫಿಲ್ಮೆಂಟ್ ಕಡೆ ಹೋಗ್ತಿದ್ದೀರಿ, ಒಂದು ಹ್ಯಾಪಿ ಫ್ಯಾಮಿಲಿ ವಿತ್ ಮನಿ ವಿತ್ ರಿಲೇಶನ್ಶಿಪ್ ನೀವು ಹೋಗೋರಿದ್ದೀರಿ. ಫೈಲ್ ನಂಬರ್ 5. ನೀವು ಬಿಸಿನೆಸ್ ಅಲ್ಲಿ ಆದ್ರೂ ಅಷ್ಟೇ, ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ನಿಮಗೂ ಇವರಿಗೂ. ಇವರು ತುಂಬಾ ಹೀಲ್ ಆಗಿ ಬರ್ತಿದ್ದಾರೆ, ತುಂಬಾ ದೂರದಿಂದ ಬರ್ತಿದ್ದಾರೆ, ಅಂದ್ರೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬರ್ತಿದ್ದಾರೆ. ಅಂದ್ರೆ ಈಗ ಇವ್ರು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಸ್ಟಕ್ ಪೊಸಿಷನ್ ಅಲ್ಲಿ ಇದ್ದಾರೆ, ಅಂದ್ರೆ ಎಲ್ಲವನ್ನು ಬಿಟ್ಟು ಈಗ ನಿಮ್ಮ ಕಡೆ ಬರ್ತಿದ್ದಾರೆ. ಅಂದ್ರೆ ಇವ್ರಿಗೆ ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಅಂದ್ರೆ ನಿಮ್ ಜೊತೆ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು, ಹೊಸದೇನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಒಂದು ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಾರೆ, ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಅಂದ್ರೆ ನಿಮ್ ಜೊತೆ ಸಕ್ಸಸ್ ಕಡೆ ಹೋಗ್ಬೇಕು, ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಇದೆ, ಲವ್ ಮ್ಯಾರೇಜ್ ಇದ್ರೂ ಇರ್ಬೋದು, ಒಂದು ರಿಯೂನಿಯನ್ ಇದೆ ಕೆಲವರಿಗೆ, ಒಂದು ರಿಯೂನಿಯನ್ ಆಗಿ ಮ್ಯಾರೇಜ್ ಆಗ್ಬೋದು, ಇದೊಂಥರ ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಸೊ ಸಕ್ಸಸ್ ಕಡೆ ಹೋಗ್ತಿದ್ದೀರಿ ನೀವೊಂಥರ, ಇವ್ರು ಬಂದ ನಂತರ ನಿಮ್ಮ ಲೈಫ್ ಸಕ್ಸಸ್ ಕಡೆ ಹೋಗ್ತಾ ಇದೆ, ಸ್ಟ್ರಾಂಗ್ ಅಂಡ್ ಸ್ಟೆಬಿಲಿಟಿ ಇದೊಂಥರ, ನೀವೊಂಥರ ಇವ್ರ ಬಗ್ಗೆ ಕನಸು ಕಾಣ್ತಾ ಇದ್ದಿರ್ಬೋದು ಕೆಲವರು. ಮದುವೆ ಇದೆ ಇಲ್ಲಿ ತುಂಬಾನೇ. ಇವ್ರು ತುಂಬಾ ಸ್ಟೇಬಲ್ ಪರ್ಸನ್, ತುಂಬಾ ಅಂದ್ರೆ ನೋಬಲ್ ಪರ್ಸನ್, ಈಗ ಫ್ಯೂಚರ್ ಕಡೆ ನೋಡ್ತಾರೆ. ಈಗ ಇವ್ರಿಗೆ ಕಟ್ಟಿ ಹಾಕಿದಾಗ ಅನಿಸ್ತಿರ್ಬೋದು, ಆದ್ರೆ ಇವ್ರು ನಿಮ್ ಜೊತೆ ಒಂದು ಹೊಸ ಬಿಗಿನಿಂಗ್ ಮಾಡೋರು ಇದ್ದಾರೆ. ಇದು ಫೈಲ್ ನಂಬರ್ 5 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.